ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂತಂದ್ರೆ, ಯುವಕರ ಮುಖದ ಮೇಲೆ ಮೀಸೆ ಬಂದ್ರೆ ಸಾಕು, ಏನು ಮಾಡ್ಲಿಕ್ಕೂ ಕೂಡ ಹಿಂದೆರಲ್ಲ. ಆ ಥರ ಒಂದಷ್ಟು ಮನಸ್ಥಿತಿಗೆ ಯುವಕರು ತಲುಪಿದ್ರೆ ಇವತ್ತಿನ ಸಮಾಜ ತಲುಪ್ತಾ ಇದೆ. ಎಲ್ಲವೊಂದು ಕಡೆ ಇಲ್ಲಾಗಿರುವ ಒಂದು ಘಟನೆ ಕೂಡ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕ್ಷುಲ್ಲಕ ಕಾರಣಕ್ಕೆ ಒಂದು ಕೊಲೆ ನಡೆದಿದೆ, ಬಾರ್ನಲ್ಲಿ ಕೊಲೆ ನಡೆದಿರುವಂಥದ್ದು. ಅಂತಹ ಕೊಲೆ ನಡೆಯುವಂತಹ ಒಂದು ವಿಚಾರ ಆದರೂ ಏನಾಯಿತು, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೊಂಬನ್ನಿ. ಸಿನಾ ಕೋಲಾರದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಬಾರ್ ಕ್ಯಾಚ್ಗೆ ಚಾಕುವಿನಿಂದ ಎರೆಯಲಾಗಿದೆ, ಚಾಕುವಿನಿಂದ ಎರೆದು ಕೊಲೆ ಮಾಡಲಾಗಿರುವಂಥದ್ದು. ಕೊಲೆಗೈದ ಇಬ್ಬರು ಆರೋಪಿಗಳನ್ನು ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ನಗರದ ಟೇಕಲ್ ರಸ್ತೆಯಲ್ಲಿರುವ ಚಾಲುಕ್ಯ ವೈನ್ಸ್ ಏನಿದೆ ಇಲ್ಲಿ ನಡೆದಿರುವಂತಹ ಘಟನೆ. 38 ವರ್ಷದ ಮೋಹನ್ ಅಲ್ಲಿನ ಕ್ಯಾಶಿಯರ್ ಇವರು. ಸೊ ಇವರು ಮೃತ ದುರ್ದೈವಿ. ಕುಡಿದಿದ್ದಂತಹ ಹಣ ಕೇಳಿದ್ದಕ್ಕೆ ಬಾರ್ ಕ್ಯಾಶಿಯರ್ ಮೇಲೆ ಚಾಕುವನ್ನು ಹಿಡಿದಿದ್ದಾರೆ. ಆದರೆ ಎಷ್ಟು ಹಣ ಕೇಳಿದ್ರು ಹಾಗಾದ್ರೆ ಬಾರ್ ಕ್ಯಾಶಿಯರ್ಗೆ ಚಾಕು ಇರಿದು ಹರಿದಿರುವಂತಹ ಅಲ್ಲಿನ ಮುಸ್ಲಿಂ ಯುವಕರ ಗುಂಪೊಂದು ಈ ರೀತಿ ಘಟನೆಗೆ ಕಾರಣ ಆಗಿರುವಂಥದ್ದು. ರಕ್ತದ ಮಡುವಿನಲ್ಲಿ ಬಿದ್ದ ಮೋಹನನ್ನ ಆಸ್ಪತ್ರೆಗೆ ಅಲ್ಲಿನ ಸಾರ್ವಜನಿಕರು ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಆರ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಸ್ಥಳಕ್ಕೆ ಕೋಲಾರ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ಕೋಲಾರದ ನಗರದ ಶಹೀಂಶಾ ನಗರದ ಆರೀಫ್, ನವಾಜ್ ಇವರಿಬ್ಬರು ಕೂಡ ಬಂಧಿತ ಆರೋಪಿಗಳು. ಕೇವಲ 15 ರೂಪಾಯಿಗಳು ಚಿಲ್ಲರೆ ನೀಡುವ ವಿಚಾರಕ್ಕೆ, 15 ರೂಪಾಯಿ ಚಿಲ್ಲರೆ ನೀಡುವ ವಿಚಾರಕ್ಕೆ ಈ ಒಂದು ಘಟನೆ ನಡೆದಿರುವಂಥದ್ದು. ಆದರೆ ಈ ಒಂದು ಘಟನೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಚಾಕುವನ್ನು ಎರೆದು ಅಲ್ಲಿನ ದುಷ್ಕರ್ಮಿಗಳು ಕೊಲೆ ಮಾಡಿರುವಂಥದ್ದು ಇದು ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಏನು ಈ ಪುಂಡಾಟಿಕೆ ಮರೆದಿದ್ದಾರೆ ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ ಏನಾಗ್ತಾ ಇದೆ ಅಂತ. ಕೇವಲ 15 ರೂಪಾಯಿ ವಿಚಾರಕ್ಕೆ, 15 ರೂಪಾಯಿ ಚಿಲ್ಲರೆ ಕೊಡುವಂಥ ವಿಚಾರಕ್ಕೆ ನೋಡಿ ಏನೆಲ್ಲ ನಡೆದುಬಿಡುತ್ತೆ ಅನ್ನೋದು. ಆ ಒಂದು 15 ರೂಪಾಯಿ ವಿಚಾರಕ್ಕೆ ಕೊಲೆನೇ ಆಗೋಗಿರುವಂಥದ್ದು ಅಲ್ಲಿನ ಮುಸ್ಲಿಂ ಯುವಕರ ಗುಂಪು ಒಂದು ಅಲ್ಲಿ ಗಮನಿಸ್ಬೋದು. ಅಲ್ಲಿರುವಂತಹ ಇಬ್ರು ಆರೀಫ್ ಮತ್ತು ನವಾಜ್ ಇವರಿಬ್ರು ಕೂಡ ಬಂಧಿತ ಆರೋಪಿಗಳು ಗಮನಿಸ್ಬೋದು ನೀವು ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ. ನೋಡ್ಬೋದು ಮೋಹನ್ ಅವರು 38 ವರ್ಷದ ಮೋಹನ್ ಆರ್ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸಾರ್ವಜನಿಕರು ಕೂಡ ಅಲ್ಲೋಗಿ ಸೇರಿಸಿದ್ರು. ಬಟ್ ಆದ್ರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಎಲ್ಲ ಮುಸ್ಲಿಂ ಯುವಕರ ಗುಂಪೊಂದು ಈ ಒಂದು ಹಲ್ಲೆಗೆ ಕಾರಣವಾಗಿರುವಂಥದ್ದು. ಹಲ್ಲೆಗೆ ಕಾರಣವಾಗೋದ್ರ ಜೊತೆಗೆ ಅಲ್ಲಿ ಈ ಒಂದು 15 ರೂಪಾಯಿ ವಿಚಾರ ಏನಿತ್ತು ಇದು ಸಾವಲ್ಲಿ ಅಂತ್ಯವಾಗಿದೆ. ನೋಡಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಪುಂಡಾಟಿಗಳನ್ನ ಮೆರೀತಾರೆ, ಏನೆಲ್ಲ ಮಾಡ್ತಾರೆ ನೋಡಿ. ಎಲ್ಲಿ ಎಲ್ಲಿ ಸಲುಪ್ತಾ ಇದೆ ಸಮಾಜ ಕೂಡ ಇಲ್ಲಿ ಪ್ರಶ್ನೆ ಆಗುವಂಥದ್ದು. ಬಾರ್ನಲ್ಲಿ ಕುಡಿದಿರುವಂತಹ ಹಣವನ್ನ ಕೇಳಿದಾಗ ಆ ಹಣ ಕೇಳೋ ಸಂದರ್ಭದಲ್ಲಿ 15 ರೂಪಾಯಿ ಚಿಲ್ಲರೆ ವಿಚಾರ ಬರುತ್ತೆ. ಆ ವಿಚಾರಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಘಟನೆ ನಡೆಯುತ್ತೆ.
38 ವರ್ಷದ ಮೋಹನ್ ಮೃತ ದುರ್ದೈವಿ ಆಗಿರುವಂತದ್ದು. ಅದನ್ನ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಅವರನ್ನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಎಷ್ಟು ಘಟನೆಗಳು ಏನಾಯಿತು ಅಲ್ಲಿ ಏನೆಲ್ಲ ಆಯಿತು ಅದು ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥದ್ದು. ಸೊ ಹಾಗಾಗಿ ಪೊಲೀಸರು ಕೂಡ ಬೇಧಿಸಲಿಕ್ಕೆ ತುಂಬ ಅನುಕೂಲ ಆಗಿದೆ ಒಂದು ಸಿಸಿ ಕ್ಯಾಮ್ರಾದ ದೃಶ್ಯಾವಳಿಗಳು. ಸೊ ಇಲ್ಲಿ ಈ ಒಂದು ಘಟನೆಯಿಂದಾಗಿ ಸಾವಿನಲ್ಲಿ ಈ ಒಂದು 15 ರೂಪಾಯಿ ವಿಚಾರ ಏನಿತ್ತು ಸಾವಿನಲ್ಲಿ ಅಂಚವಾಗಿರುವಂಥದ್ದು. ಕುಡಿದಾಗ ನಶೆ ಏರಿದಾಗ ತಲೆನೇನಿಲ್ಲ. ಇನ್ನು ಈ ರೀತಿಯಾಗಿ ಘಟನೆಗಳು ನೋಡಿದಾಗ ಅಲ್ಲೊಂದು ಕಡೆ ಏನಾಗ್ತಾ ಇದೆ, ಭಯಭಕ್ತಿನೇ ಇಲ್ವಾ, ಕಾನೂನು ಬಗ್ಗೆ ಗೌರವದ ಬಗ್ಗೆ ಭಯನೇ ಇಲ್ವಾ ಅಂತ ಒಂದು ಪ್ರಶ್ನೆಗಳು ಕಾಣುತ್ತೆ. ಏನೋ ಇದ್ರ ಬಗ್ಗೆ ಚರ್ಚೆ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಲಕ್ಷ್ಮೀಪತಿ, ಏನಂತಂದ್ರೆ ಯಾವ ವಿಚಾರಕ್ಕೆ ಇವಾಗ ಒಂದು 15 ರೂಪಾಯಿ ವಿಚಾರಕ್ಕೆ ಅನ್ನೋ ಒಂದು ಮಾತಿದೆ ಇಲ್ಲಿ. 15 ರೂಪಾಯಿ ಕೊಡ್ಲಿಲ್ಲ, ಚಿಲ್ಲರೆ ಕೊಡ್ಲಿಲ್ಲ ಅನ್ನೋ ಮಾತಿಗೋಸ್ಕರ ಈ ತರ ಕೊಲೆ ಆಯ್ತು ಅಂತಂದ್ರೆ, ಇದಕ್ಕೂ ಮುಂಚೆ ಏನಾದ್ರೂ ಇವ್ರಿಗೆ ಬರ್ತಾ ಇದ್ರ ಅಥವಾ ಏನಾದ್ರೂ ಹಳೆ ದ್ವೇಷ ಇತ್ತ, ಏನು ಈ ಒಂದು ಕೊಲೆಯಲ್ಲಿ ಅಂತ್ಯಾಗೋದಕ್ಕೆ ಕಾರಣ ಏನಾಗುತ್ತೆ? ಹಳೆ ದ್ವೇಷ ಎಂತದ್ದು ಇಲ್ಲ ಶು ಇದರಲ್ಲಿ. ಬಾರಲ್ಲಿ ಲೇಟ್ ಅವರ್ಸ್, 10:30 ಆಗಿತ್ತು. ಇಬ್ರು ಮುಸ್ಲಿಂ ಯುವಕರು ಕುಡಿದು ಇದು ನಶೆಯಲ್ಲಿ ಚಿಲ್ಲರೆ ಹೇಳಿದಾಗ ಕ್ಯಾಶಿಯರ್ ಮೋಹನ್ ಅಂತ, ಚಿಲ್ಲರೆ 15 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಹೇಳಿದಕ್ಕೆ ಚಿಲ್ಲರೆ ವಿಚಾರವಾಗಿ ಗಲಾಟೆ ಆಗಿ. ಅಂದ್ರೆ ಈಗ ಅವರು ಸಂಪೂರ್ಣವಾಗಿ ಬಿಲ್ ಪೇ ಮಾಡಿದಾಗ ಕ್ಯಾಶಿಯರ್ ಅವ್ರ ಹತ್ರ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರ ಹೇಗೆ? ಹೌದು ಹೌದು, ಕ್ಯಾಶಿಯರ್ ಚಿಲ್ಲರೆ ಇಲ್ಲ, 15 ರೂಪಾಯಿ ಅಂತ ಹೇಳ್ತಾರೆ. ಓಕೆ, ಅದನ್ನ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂಡು ಚಾಕುವಿಂದ ಅವ್ರಿಗೆ ಸಿಕ್ಕಾಪಡೆ ಇದ್ಬಿಟ್ಟಿದ್ದಾರೆ. ಓಕೆ ಓಕೆ, ಆ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಅಲ್ಲಿ, ಅವ್ರ ಸಿಬ್ಬಂದಿಗಳಾಗಿರ್ಬೋದು ಮತ್ತೊಬ್ಬ ಯಾರು ಇರ್ಲಿಲ್ವಾ ಅಲ್ಲಿ? ಇಲ್ಲ, ಇದು ಬಾರ್ ಸಿಬ್ಬಂದಿ ಒಂದ್ ಇಬ್ರು ಮೂರು ಇದ್ರು ಅಲ್ಲಿ. ಓಕೆ, ಈ ಗಲಾಟೆ ಆದ ತಕ್ಷಣ ಒಂದು 20-25 ಜನ ಸಾರ್ವಜನಿಕರು ಬಂದು ಇಮಿಡಿಯೇಟ್ ಆಗಿ ಮೋಹನ್ ಅವ್ರನ್ನ ಆಸ್ಪತ್ರೆ ದಾಖಲು ಮಾಡಿದ್ದಾರೆ. ಓಕೆ, ಜಲಪ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಮೋಹನ್ ಅವರು ಸಾವನ್ನಪ್ಪಿದ್ದಾರೆ. ವಿಷ ಈಗ ಬಾರ್ ಮಾಲೀಕರು ಏನ್ ಹೇಳ್ತಾರೆ ಹಾಗಾದ್ರೆ? ಬಾರ್ ಮಾಲೀಕರು ಸಾಮಾನ್ಯ ವಿಚಾರ, 10 ಗಂಟೆಗೆ ಕ್ಲೋಸ್ ಮಾಡ್ಬೇಕಿತ್ತು ಬಾರು. ಇವರು ಬಂದು ಸುಮಾರು ಹೊತ್ತಿಂದ ಕುಡಿದು ಕೂತಿದ್ರು, ಇವ್ರನ್ನ ಎಫ್ಸಿ ಕಳ್ಸೋಷ್ಟೊತ್ತಿಗೆ 10:30 ಆಯ್ತು. ದೊಡ್ಡ ವಿಚಾರ ಮಾಡ್ಕೊಂಡಿದ್ದಾರೆ. ಸೊ ಈಗ ಹಾಗಾದ್ರೆ ಪೊಲೀಸರು ಬಂಧಿಸಿದ್ದಾರೆ ಅವ್ರನ್ನಿಬ್ರು? ಬಂಧಿಸಿದ್ದಾರೆ, ಶಹಶಾ ನಗರದ ಆರಿಫ್ ಮತ್ತೆ ನವಾಜ್ ಅನ್ನೋ ಇಬ್ಬರನ್ನ ಮುಸ್ಲಿಂ ಯುವಕರನ್ನ ಬಂಧಿಸಿದ್ದಾರೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಹೌದು ನೋಡಿ, ಎಲ್ಲೋ ಒಂದ್ ಕಡೆ ಸಣ್ಣ ಸಣ್ಣ ವಿಚಾರಗಳನ್ನ ಅಲ್ಲಿ ಸಮಾಧಾನವಾಗಿ ಮಾತಾಡಿದಾಗ ಅಥವಾ ಸಮಾಧಾನವಾಗಿ ಬಗೆಹರಿಸಿಕೊಂಡಾಗ ಈ ರೀತಿಯ ಘಟನೆಗಳು ಖಂಡಿತವಾಗ್ಲೂ ತಪ್ಪುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.